नमस्कार 30 ನಿಮಿಷ 30 ಸುದ್ದಿ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚೇತನ್ ಹೂಗರ್ ನನ್ನ ಜೊತೆ ಇದ್ದಾರೆ ನನ್ನ ಕಲಿ ನಾನು ಧನಶ್ರೀ ಪೂಜಾರಿ ಎಸ್ ವೀಕ್ಷಕರೆ ಇವತ್ತು ಬೆಳಗಿಂದ ಆಗಿರುವಂತ ವಿದ್ಯಮಾನಗಳನ್ನು ಪ್ರಮುಖ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಹಾಸನ ಶಾಸಕ ಪ್ರೀತಂ ಗೌಡರ ದುಡಾಡಳಿತಕ್ಕೆ ಜನರೇ ಅವರನ್ನು ಮನೆಗೆ ಕಳಿಸುತ್ತಾರೆ ಅಂತ ಭವಾನಿ ರೇವಣ್ಣ ತಿಳಿಸಿದ್ದಾರೆ ನ್ಯೂಸ್ 18 ಜೊತೆ ಮಾತನಾಡಿದ ಅವರು ಇವತ್ತು ಹಾಸನದಲ್ಲಿ ನಡೆದ ರ್ಯಾಲಿಯಲ್ಲಿ ಜನರು ಅಚ್ಚರಿ ಪಡುವಂತೆ ಆಗಮಿಸಿದರು ಇದನ್ನ ನೋಡಿ ಪ್ರೀತಂ ಗೌಡ ಹಾಸನ ಬಿಟ್ಟು ಓಡಿ ಹೋಗಿದ್ದಾರೆ ಅಂತ ವ್ಯಂಗ್ಯವಾಡಿದರು जेडीएस भद्रकोटे हासनदल्लि इंदु दळपतिगळु ओगटन्न प्रदर्शन माडिदरे टिकेट आकांक्षिगळागिद्दंतह भवानी रेवण्ण मत्तु स्वरूप अवरु ओट्टिगे रैलियन्न माडोदर मूलक बृहत् रोड शो अन्न माडि राज्यक्के हासनदिंद ओंदु संदेशवन्न कोट्टिद्दारे ईग स्वतःवागि भवानी रेवण्ण अवरु नम्म जोते इद्दारे इदर बग्गे निम्म फस्ट रियाक्षन एनु इवत्तु यारु एक्स्पेक्ट माडिरलिल्लवेनो इष्टु जन सेर्तारे अंत अन्बिट्टु इवतु ननगे ओंतर अल्ली रैली होरटाग ननगे ओंद रीतिय जन नोडी ओंतर तले सुत्त बंदंगायितु ई ओंद स्वल्प मळे कूड बंतु आदरू जन चेदरदने इवतु जन जास्ति इद्रु नमगे नोडी भारी संतोष आगोयितु ईग हासन शासकरु सवालन्नु हाकिद्रु मेडम ना इल्ली सेरिदंतह जनवन्नु नोडिद्रे होळे नरसीपुरदवरु हेमावती नगरदवरु हेदरकोबेकु अंत इवत्तु नीवु एनु संदेशवन्नु अवरिगे कोड्तीरि ಅವರೇನ್ ಮನ್ನೆ ಮಾತಾಡಿದ್ರು ಹೇಮಾವತಿ ನಗರದವರು ಇಂದು ಕೊಡಬೇಕು ಇವರು ಹಳೆಕೋಟೆ ಹೋಬಳಿಯಿಂದ ಆಚೆಗೆ ಹಳೆಕೋಟೆಯಿಂದ ಆಚೆಗೆ ಇದನ್ನ ಜನ ನೋಡಿ ಅವರು ಕೂಡ ಹೊಳೆನರಸೀಪುರದವರು ಇಲ್ಲಿ ಎಲೆಕ್ಷನ್ ನಿಲ್ಲಕ್ಕೆ ಎದುರುಕೋಬೇಕು ಅನ್ನೋ ತರದಲ್ಲಿ ಅವರು ಏನು ಮಾತಾಡಿದ್ರು ಇವತ್ತು ಇಲ್ಲಿ ಜನ ನೋಡೇನ ನೆನ್ನೆ ಸಭೆ ನೋಡಿಬಿಟೇನೆ ಇವತ್ತು ಅವರು ಇಲ್ಲಿ ಕಣ್ಣಾರೆ ನೋಡಿದ್ರೆ ಮೋಸ್ಟ್ಲಿ ನನಗೆ ಅನ್ಸುತ್ತೆ ಅವರು ಮೂರ್ಛೆ ಹೋಗ್ತಾ ಇದ್ರು ಅಂತ ಆದರೆ ನೆನ್ನೆ ಸಭೆ ನೋಡೇನೆ ಇವತ್ತು ನಮ್ಮ ನಾವೆಲ್ಲ ಇದ್ದುದು ಸಭೆನಲ್ಲಿ ಜನ ಸೇರಿದ್ದು ಎಲ್ಲ ನೋಡೇನೆ ಪಾಪ ಇವತ್ತು ಹೊಳೆನರಸೀಪುರ ಕ್ಷೇತ್ರಕ್ಕೆ ಹಾಸನ ಬಿಟ್ಟು ಓಡೋಗಿದ್ದಾರೆ ನಾನು ಏನೋ ನಾಮಿನೇಷನ್ ಫೇಲ್ ಮಾಡ್ತೀನಿ ಅಂತ ಅನ್ಬಿಟ್ಟು ಹಾಗಾಗಿ ಇವತ್ತು ಓಡೋಗಿರೋರು ಯಾರು ಆ ತರ ಹೋಗಿದ್ರೆ ಹೋಗಿರೋರು ಯಾರು ನಾವು ಯಾಕೆ ಭಯ ಬಿಳಬೇಕು ಇವತ್ತು ಓಡೋಗಿರೋರು ಯಾರು ಓಡೋಗೋರು ಯಾರು ಮುಂದಕ್ಕೆ ಅನ್ನೋದನ್ನ ಅವರಿಗೆ ಗೊತ್ತಾಗುತ್ತೆ ಇದಿಷ್ಟು ಭವಾನಿ ರೇವಣ್ಣ ಅವರ ಮಾತು ನಿಖಿಲ್ ಜೊತೆ ಕೃಷ್ಣಮೂರ್ತಿ ನ್ಯೂಸ್ 18 ಹಾಸನ ಜೆಡಿಎಸ್ ಬಂಡಾಯ ಬಿಜೆಪಿಗೆ ಲಾಭವಾಗಲಿದೆ ಅಂತ ಸಂಸದೆ ಸುಮಲತಾ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಮಂಡ್ಯದಲ್ಲಿ ಮಾತನಾಡಿದ ಅವರು ನೂರಾರು ವರ್ಷಗಳ ಸಾಮ್ರಾಜ್ಯಗಳೇ ನೆಲಕ್ಕೆ ಉರುಳಿವೆ ಹಾಗಾಗಿ ಭದ್ರಕೋಟೆ ಎಂದು ಹೇಳಿಕೊಳ್ಳುವುದು ಹಾಸ್ಯಾಸ್ಪದ ರಾಜಕೀಯದಲ್ಲಿ ಯಾರಿಗೂ ಯಾವುದು ಭದ್ರಕೋಟೆ ಅಲ್ಲ ಅಂತ ಹೆಜಡೆಕೆ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು ಜಗತ್ತಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ನೂರಾರು ವರ್ಷಗಳು ಆಳಿವೆ ಅಂತ ಒಂದು ಸಾಮ್ರಾಜ್ಯಗಳೇ ಒಂದು ಫೈನ್ ಡೇ ಬಂದಾಗ ಎಲ್ಲ ಎಲ್ಲಿ ಎಲ್ಲೂ ಕಾಣದೆ ಡಿಸ್ಟ್ರಾಯ್ ಆಗಿಬಿಟ್ಟಿದೆ ಸೋ ಇವರು ನಮ್ಮ ಭದ್ರಕೋಟೆ ಭದ್ರಕೋಟೆ ಅಂತ ಹೇಳ್ಕೊಳ್ಳೋದು ತುಂಬ ಅದು ಹಾಸ್ಯಾಸ್ಪದ ಅಂತ ನನಗೆ ಅನಿಸುತ್ತೆ ಯಾಕಂದರೆ ಯಾವುದೂ ಭದ್ರಕೋಟೆ ಯಾರಿಗೂ ಯಾವುದೂ ಅಧಿಕಾರ ಯಾವುದೂ ಜನರ ಒಂದು ಒಲವು ಇದು ಅದು ಶಾಶ್ವತ ಅಲ್ಲ ರಾಜಕೀಯವಾಗಿ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಇಂದು ಕನಕಪುರದಲ್ಲಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಸಿದ್ದಾರೆ ಡಿಕೆ ಶಿವಕುಮಾರ್ ನಾಮಪತ್ರ ತಿರಸ್ಕೃತ ಸಾಧ್ಯತೆ ಹಿನ್ನೆಲೆ ಡಿಕೆ ಸುರೇಶ್ ನಾಮಿನೇಷನ್ ಅನ್ನು ಮಾಡಿದ್ದಾರೆ ಈ ಮೂಲಕ ಡಿಕೆ ಬ್ರದರ್ಸ್ ನಡೆ ತೀವ್ರ ಕುತೂಹಲಕ್ಕೆ ಎಡೆಮಾಡಿ ಕೊಟ್ಟಿದೆ ಇನ್ನು ನಾಮಿನೇಷನ್ ಸಲ್ಲಿಕೆ ಬಳಿಕ ಮಾತನಾಡಿದಂತ ಡಿಕೆ ಸುರೇಶ್ ಡಿಕೆಶಿ ಅವರ ಮೇಲೆ ಸಾಕಷ್ಟು ಕಣ್ಣುಗಳು ಬಿದ್ದಿವೆ ಕೆಲವೊಂದು ಕುತಂತ್ರಗಳು ನಡೆಯತಾ ಇವೆ ಅಂತ ಹೇಳಿದ್ದಾರೆ ಹೀಗಾಗಿ ಮುಂಜಾಗೃತ ಕ್ರಮವಾಗಿ ನಾಮಪತ್ರಕ್ಕೆ ಸಲ್ಲಿಕೆ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿರುವಂತದ್ದು ಸತ್ಯವಾದ ಮಾತು ದೆಹಲಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಅವರು ಹೇಳಿದ್ದಾರೆ ನಾವು ಡಿಕೆ ಶಿವಕುಮಾರ್ ಅವರಿಗೆ ಟಕ್ಕರ್ ಕೊಡ್ತೀವಿ ಅಂತ ಕೆಲವೊಂದು ಕುತಂತ್ರಗಳು ನಡೀತಾ ಇರುವಂತದ್ದು ಅಲ್ಲಲ್ಲಿ ಕೇಳ ಬರ್ತಾ ಇದೆ ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ನಾವು ಯಸಿನ ಕನಕಪುರದಲ್ಲಿ ಡಿಕೆ ಸುರೇಶ್ ನಾಮಪತ್ರ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ನೀಡಿತು ನನ್ನ ನಾಮಪತ್ರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಆ ರೀತಿ ಯಾವುದೇ ಸಮಸ್ಯೆ ಆಗಿಲ್ಲ ನಮ್ಮ ರಾಜಕೀಯ ಲೆಕ್ಕಾಚಾರವೇ ಬೇರೆ ಇದೆ ಹೀಗಾಗಿ ಡಿಕೆ ಸುರೇಶ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ ಅಂತ ಸ್ಪಷ್ಟನೆಯನ್ನ ನೀಡಿದರು ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಸಲ್ಲಿಸಿದ ಅರ್ಜಿ ವಜಾಗೊಂಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠದಿಂದ ಆದೇಶ ಹೊರಬಿದ್ದಿದೆ 2019 ರಲ್ಲಿ ಬಿಎಸ್ವೈ ಸರ್ಕಾರ ಡಿಕೆಶಿ ವಿರುದ್ಧ ತನಿಖೆಗೆ ಅನುಮತಿಯನ್ನ ಕೊಟ್ಟಿತ್ತು ರಾಜ್ಯ ಸರ್ಕಾರದ ಅನುಮತಿ ಮೇರೆಗೆ ಸಿಬಿಐ ಎಫ್ಐಆರ್ ಕೂಡ ದಾಖಲಿಸಿಕೊಂಡಿತ್ತು ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡುವ ಅಧಿಕಾರ ಇಲ್ಲ ಅಂತ ಡಿಕೆಶಿ ಅರ್ಜಿ ಸಲ್ಲಿಸಿದ್ರು ಡಿಕೆಶಿ ಸಲ್ಲಿಸಿದ ಅರ್ಜಿ ವಜಾಗೊಳಿಸಿ ಏಕಸದಸ್ಯ ಪೀಠ ಆದೇಶವನ್ನ ಹೊರಡಿಸಿದೆ
ಇನ್ನು ಚಿತ್ರದುರ್ಗದಲ್ಲಿ ಬಿಜೆಪಿ ಅಭ್ಯರ್ಥಿ ಜಿಎಚ್ ತಿಪ್ಪಾರೆಡ್ಡಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನಾಮಿನೇಷನ್ ಸಲ್ಲಿಕೆಗೂ ಮುನ್ನ ಬೃಹತ್ ಮೆರವಣಿಗೆ ಕೂಡ ನಡೆಯಿತು. ತಿಪ್ಪಾರೆಡ್ಡಿಗೆ ಕೇಂದ್ರ ಆರೋಗ್ಯ ಸಚಿವ ಮನ್ಸುಖ್ ಮಾಂಡವೀಯ ಹಾಗೂ ಬಿಜೆಪಿ ಎಂಎಲ್ಸಿ ಕೆಎಸ್ ನವೀನ್ ಕೂಡ ಸಾಥನ್ನು ನೀಡಿದರು. ಸತಿ ಜಾರಕಿಹೊಳಿ ಮೌಢ್ಯಕ್ಕೆ ಸೆಡ್ಡು ಹೊಡೆದು ನಾಮಿನೇಷನ್ ಸಲ್ಲಿಸಿದ್ದಾರೆ. ಯಮಕನ ಮರಡಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ರಾಹು ಕಾಲದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ನಾಲ್ಕನೇ ಬಾರಿಗೆ ಚುನಾವಣೆಗೆ ಸತಿ ಜಾರಕಿಹೊಳಿ ಸ್ಪರ್ಧಿಸ್ತಾ ಇದ್ದಾರೆ. ಬಳಿಕ ಮಾತನಾಡಿದ ಸತಿ ಜಾರಕಿಹೊಳಿ, ಕೇವಲ ಯಮಕನ ಮರಡಿ ಮಾತ್ರವಲ್ಲ, ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಜಯಭೇರಿ ಬಾರಿಸ್ತಾ ಇದೆ ಅಂತ ಹೇಳಿದ್ದಾರೆ. ನಿಪ್ಪಾಣಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಸಚಿವೆ ಶಶಿಕಲಾ ಜೊಲ್ಲೆ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ನಿಪ್ಪಾಣಿ ತಹಶೀಲ್ದಾರ ಕಚೇರಿಯಲ್ಲಿ ಸಚಿವೆ ಶಶಿಕಲಾ ಜೊಲ್ಲೆ ನಾಮಿನೇಷನ್ ಅನ್ನು ಸಲ್ಲಿಸಿದ್ದಾರೆ. ಶಶಿಕಲಾ ಜೊಲ್ಲೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹಾಗೂ ಸ್ಥಳೀಯ ನಾಯಕರು ಕೂಡ ಸಾಥನ ನೀಡಿದರು. ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಎಚ್ ಸಿ ಯೋಗೇಶ್ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಅವರು, ಪಕ್ಷ ನನಗೆ ಮೂರು ಬಾರಿ ಅವಕಾಶ ಕೊಟ್ಟಿದೆ, ಮೂರು ಬಾರಿ ಪಾಲಿಕೆ ಸದಸ್ಯನಾಗಿ ಆಯ್ಕೆಯಾಗಿದ್ದೇನೆ, ಯುವಕನೊಬ್ಬ ಪಕ್ಷಕ್ಕೆ ಒಳ್ಳೆ ಆಸ್ತಿಯಾಗಬಲ್ಲ ಅಂತ ಎಚ್ಎಸ್ ಸುಂದರೇಶ್ ಆರ್ ಪ್ರಸನ್ನಕುಮಾರ್ ನನ್ನನ್ನು ಕರೆತಂದಿದ್ದಾರೆ. ಇಷ್ಟು ದಿನ ಪಾಲಿಕೆ ಸದಸ್ಯನಾಗಿ ಇಲ್ಲಿಗೆ ಬರ್ತಾ ಇದ್ದೆ, ಇವತ್ತು ಕಾಂಗ್ರೆಸ್ನಿಂದ ವಿಧಾನಸಭೆಗೆ ನಾಮಪತ್ರ ಸಲ್ಲಿಸ್ತಾ ಇದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ದಾಸರಹಳ್ಳಿ ಕಾಂಗ್ರೆಸ್ನಲ್ಲಿ ಬಂಡಾಯದ ಬಿಸಿ ಕಾವು ಜೋರಾಗಿದೆ. ಇಂದು ಬಂಡಾಯ ಅಭ್ಯರ್ಥಿಯಾಗಿ ಆರ್ ರಮೇಶ್ ಗೌಡ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ದಾಸರಹಳ್ಳಿಯಲ್ಲಿ ಕಾಂಗ್ರೆಸ್ನಿಂದ ಧನಂಜಯ್ಗೆ ಟಿಕೆಟ್ ನೀಡಿದ ಹಿನ್ನೆಲೆ ಬಂಡಾಯವಾಗಿ ರಮೇಶ್ ಗೌಡ ಕಣಕ್ಕೆ ಇಳಿದಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆ ಬಳಿಕ ಮಾತನಾಡಿದ ಆರ್ ರಮೇಶ್ ಗೌಡ, ಕಾಂಗ್ರೆಸ್ ನಮಗೆ ಮೋಸ ಮಾಡಿದೆ, ಯಾವ ಕಾರಣಕ್ಕೂ ಚುನಾವಣೆಯಿಂದ ಹಿಂದೆ ಸರಿಯುವುದಿಲ್ಲ ಎಂದಿದ್ದಾರೆ. ಕಾಂಗ್ರೆಸ್ ನಾಯಕ ಬಾಬುರಾವ್ ಚಿಂಚನ್ಸೂರ್ ಪರ ಅವರ ಪತ್ನಿ